ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಓಪನ್ ಮಾಡಿದ ತಕ್ಷಣನೇ ಇದು ಬ್ಯಾಟ್ರಿ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ನಮಗೆ ಅನೌನ್ಸ್ ಮಾಡುತ್ತೆ ಸ್ಪೀಕರ್ ತ್ರೂ. 200 ರೂಪೀಸ್ ಅಂತ ಹೇಳ್ತಿದೆ. 200 ರೂಪಾಯಿ ಅಂತೆ. 500 ರೂಪೀಸ್. ಇದು 500 ಇದೆ, ಕರೆಕ್ಟ್ ಹೇಳ್ತದೆ. ಮೇ ಬಿ ಇದು 50 ರೂಪೀಸ್. ಕರೆಕ್ಟ್ ಆಗತ್ತೆ. ಇದು ಫೇಕ್ ನೋಟ್ನ ಐಡೆಂಟಿಫೈ ಮಾಡುತ್ತಂತೆ. ಯಾವುದೋ ಒಂದು ಪೇಪರ್ ಸಿಕ್ತು, ಇದೀಗ ಇಡ್ತೀರಿ. ಬರೀ ಯಾವ್ದೋ ಪೇಪರ್ ಇಟ್ಟಿರೋದು, ನಕಲಿ ನೋಟ್ ಅಂತ ಇದು. ಟ್ರೀಟೆಕ್ಟ್ ಮಾಡುತ್ತೆ ಗುರು, ತೊಂದರೆ ಇಲ್ಲ. ಅಂಧರ ಬಾಳಿನ ಆಶಾ ಕಿರಣವು ಕನ್ನಡ ತಂತ್ರಾಂಶ, ಬೆಳಗಿನ ಕನ್ನಡ ತಂತ್ರಾಂಶ, ಬೆಳಗಿನ ಕನ್ನಡ ತಂತ್ರಾಂಶ. ನಮಸ್ತೆ ಕನ್ನಡ ತಂತ್ರಾಂಶ, ನನ್ನ ಹೆಸರು ಪ್ರದೀಪ್ ಕುಮಾರ್. ಮೂಲತಃ ಉಡುಪಿಯವನು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ಹೊಸ ಟ್ಯುಟೋರಿಯಲ್ಲೊಂದಿಗೆ ನಾನು ನಿಮ್ಮ ಜೊತೆ ಬರಬೇಕು ಅಂತ ಹೇಳಿ ಭಾವಿಸಿದ್ದೀನಿ. ಇದು ಟ್ಯುಟೋರಿಯಲ್ ಏನಂತ ಹೇಳಿದರೆ, ಸ್ಮಾರ್ಟ್ ವಾಲೆಟ್ ಈ ಡಿವೈಸ್ ಬಗ್ಗೆ ವಿಸ್ತೃತ ಮಾಹಿತಿ ಕೊಡೋಣ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಅದರ ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿದ್ದೀನಿ ನಾನು, ಅದು ಹೆಂಗೆ ಯೂಸ್ ಆಗುತ್ತೆ ಅಂತೆಲ್ಲ ನೋಡಿದ್ದೀನಿ. ಈಗ ಹೆಚ್ಚು ಜಾಸ್ತಿ ಮಾತಾಡದೆ ನೇರವಾಗಿ ಈ ಡಿವೈಸ್ ಬಗ್ಗೆ ಟ್ಯುಟೋರಿಯಲ್ಗೆ ಬಂದುಬಿಡೋಣ. ಈ ಡಿವೈಸ್ ಸ್ಮಾರ್ಟ್ ವಾಲೆಟ್ ಏನಿದೆ, ಇದರ ಪರ್ಪಸ್ ಏನು ಅಂತ ಹೇಳಿದರೆ, ನೋಟ್ನ ಡಿಟೆಕ್ಟ್ ಮಾಡುವಂಥದ್ದು. ನಾವು ಹೇಗೆ ಮಾಣಿ ಆ್ಯಪ್ ಮತ್ತು ಇತರ ಆ್ಯಪ್ಗಳನ್ನ ಯೂಸ್ ಮಾಡಿ ಕ್ಯಾಶ್ ರೀಡರ್ ಯೂಸ್ ಮಾಡಿ ಡಿಟೆಕ್ಟ್ ಮಾಡ್ತಿದ್ರು ನೋಟು, ಇದನ್ನು ಈ ಸ್ಮಾರ್ಟ್ ವಾಲೆಟ್ ಇದೆಲ್ಲ ಆ ಕಾರ್ಯವನ್ನು ಈ ಡಿವೈಸ್ ಮಾಡುತ್ತೆ ಖುದ್ದಾಗಿ. ಇದೊಂದು ಇಂಡಿಪೆಂಡೆಂಟ್ ಡಿವೈಸ್, ಯಾವುದೇ ರೀತಿಯ ಆ್ಯಪ್ ಸಪೋರ್ಟ್ ಇರೋದಿಲ್ಲ ಇದರಲ್ಲಿ. ಈಗ ಈ ಡಿವೈಸ್ ಯಾವ ರೀತಿ ಇದೆ ಅಂತ ಹೇಳಿ ಫಿಸಿಕಲ್ ಡಿಸ್ಕ್ರಿಪ್ಷನ್ ಕೊಡೋದಾದರೆ, ನೀವು ಮಾಮೂಲಿ ಪರ್ಸ್ ನೋಡಿರ್ತೀರಲ್ಲ, ಪರ್ಸ್ ರೀತಿಯೇ ಇದೆ ಇದು. ಈ ಡಿವೈಸು ಫೋಲ್ಡ್ ಮಾಡಲಾಗಿದೆ, ಎರಡು ಡಿವೈಡರ್ ಇದೆ ಅದರಲ್ಲಿ. ವ್ಯಾಲೆಟ್ಗಳಲ್ಲಿ ಆ ಕಡೆಯಿಂದ ಈ ಕಡೆಗೆ ಹಿಂಗೆ ನಾವು ಉದ್ದ ಅದನ್ನು ಬಿಡಿಸಿದಾಗ ಹೇಗೆ ಎರಡು ಡಿವೈಡರ್ ಆಗ್ತಾ ಇದಲ್ಲ, ಆ ರೀತಿಯೇ ಇದೆ ಇದು. ಫೋಲ್ಡ್ ಮಾಡಿದಾಗ ಒಂದಾಗಿ ಇರ್ತದೆ. ಮುಟ್ಲಿಕ್ಕೆ ಒಂದು ರೀತಿ ಒಂದು ಲೆದರ್ ಫೀಲಿಂಗ್ ಕೊಡ್ತಾ ಇದೆ, ರಫ್ ರಫ್ ಆಗಿ ಒಂಥರ ಚೆನ್ನಾಗೇ ಇದೆ. ಕ್ವಾಲಿಟಿ ತೊಂದರೆ ಇಲ್ಲ, ಮೀಡಿಯಂ ಅಂತ ಹೇಳೋದು, ಅಷ್ಟಂತೂ ಅಲ್ಲ. ಹಾಗಂತ ಕ್ರೇಜಿ ಆ ಥರ ಏನಿಲ್ಲ. ವಾಲೆಟ್ ಹೇಗಿರಬೇಕು, ಮಾಮೂಲಿ ಪರ್ಸ್ ಆ ರೀತಿ ಇದೆ. ಅದು ಶೇಪಲ್ಲಿ ಒಂದು ಸ್ಕ್ವೇರ್ ಶೇಪ್ ಅಂತ ನಾವು ಕರಿಬೋದು ಅದನ್ನು. ನಾಲ್ಕು ಆ್ಯಂಗಲ್ ಇದೆ ಅದಕ್ಕೆ. ಆಮೇಲೆ ಒಂದು ಬಟನ್ ಇದೆ. ಬಟನ್ ಅಂತಂದರೆ ಬಟನ್ ರೀತಿ, ನಾವು ಗುಬ್ಬಿದ ಬಟನ್ ಬರುತ್ತಲ್ಲ ಶರ್ಟಿದು, ಆ ರೀತಿ ಒಂದು ಬಟನ್ ಕೊಟ್ಟಿದ್ದಾನೆ. ಅದೇ ರೀತಿ ಅದಕ್ಕೆ ಓಪನ್ ಮಾಡೋದಕ್ಕೆ, ಓಪನ್ ಮಾಡೋದರ ಮೇಲೆ ಒಂದು ಬಟನ್ ರೀತಿ ಇದೆ. ಅದನ್ನು ನಾವು ಎಳಿಬೇಕಾಗುತ್ತೆ, ಮೇಲೆ ಕೇಳಿದ್ರೆ ಅದು ಓಪನ್ ಆಗುತ್ತೆ ಈ ರೀತಿ. ಆಮೇಲೆ ಅದಕ್ಕೊಂದು ಗುಂಡಿ ಕೊಟ್ಟಿದ್ದಾನೆ ಆ ಪರ್ಸನ್ನ ಕ್ಲೋಸ್ ಮಾಡೋಕ್ಕೆ, ಅದಕ್ಕೆ ಗೊತ್ತಿದ್ರೆ ಅದು ಕ್ಲೋಸ್ ಆಗುತ್ತೆ ಈ ರೀತಿ. ಈ ಸ್ಮಾರ್ಟ್ ವ್ಯಾಲೆಟ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಯಾವುದೇ ರೀತಿಯ ಪುಷ್ ಬಟನ್ನು, ಯಾವುದೇ ರೀತಿಯ ಬಟನ್ಸ್ಗಳು ಇಲ್ಲ. ಈ ಪರ್ಸ್ನ ಓಪನ್ ಮಾಡಿದ ತಕ್ಷಣ ತನಗೆ ತಾನೇ ಅದು ಆ್ಯಕ್ಟಿವೇಟ್ ಆಗಿಕೊಳ್ಳುತ್ತೆ ಆಟೋಮೆಟಿಕ್ಕಾಗಿ. ಅದು ಸೆನ್ಸರ್ನ ಅದರಲ್ಲಿ ಅಳವಡಿಸಿದ್ದಾರೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ. ಓಪನ್ ಮಾಡಿದ ತಕ್ಷಣವೇ ಇದು ಬ್ಯಾಟ್ರಿ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ನಮಗೆ ಅನೌನ್ಸ್ ಮಾಡುತ್ತೆ ಸ್ಪೀಕರ್ ತ್ರೂ. ಆಮೇಲೆ ಇದರಲ್ಲಿ ನಾವು ನೋಟ್ ಯಾವುದೇ ರೀತಿ ಅದನ್ನು ಅದರ ಸೆನ್ಸರ್ಗೆ ಇಟ್ಟಿಲ್ಲ ಅಂತಂದರೆ ಅದು ಆ ಥರ ನೋಟ್ ಕೆನಾಟ್ ಬಿ ಅಥೆಂಟಿಕೇಟೆಡ್ ಅಂತ ಹೇಳಿ ಮಾತಾಡ್ತಾ ಇರುತ್ತೆ. ಈಗ ಅದನ್ನು ಕ್ಲೋಸ್ ಮಾಡ್ತೀನಿ. ಇದರ ರೈಟ್ ಸೈಡಲ್ಲಿ ಒಂದು ಪೆಟ್ಟಿಗೆ ಟೈಪ್, ಅಂದರೆ ಚಿಕ್ಕ ಬೆಂಕಿ ಪೊಟ್ಟಣ ಸ್ವಲ್ಪ ದೊಡ್ಡ ಸೈಜಲ್ಲಿ ಇಟ್ಟರೆ ಹೆಂಗಾಗುತ್ತೋ ಅದೇ ದೊಡ್ಡ ಸೈಜಲ್ಲಿ ಇದೆ ಅದು. ಅದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ ಉದ್ದಕ್ಕೆ. ಆಮೇಲೆ ನೋಟನ್ನು ಪ್ಲೇಸ್ ಮಾಡೋಕ್ಕೊಂದು ಜಾಗ ಇದೆ, ಆ ಜಾಗ ಒಂದು ರೀತಿ ಸಂಧಿ ರೀತಿಯಲ್ಲಿದೆ. ಟಾಪಲ್ಲಿ ಅದನ್ನು ಪ್ಲೇಸ್ ಮಾಡೋದು ನೋಟು, ಅದಕ್ಕೊಂದು ಜಾಗ ಕೊಟ್ಟಿದೆ. ಅದು ಗೊತ್ತಾಗುತ್ತೆ ನಮಗೆ ಮುಟ್ಟಿದ ತಕ್ಷಣವೇ. ರೈಟ್ ಸೈಡಲ್ಲಿ ಸೆನ್ಸರ್ ಇದೆ, ಲೆಫ್ಟ್ ಸೈಡಲ್ಲಿ ವ್ಯಾಲೆಟ್ ಇದು ಮೂರು ಜಾಗ ಕೊಟ್ಟಿದ್ದಾನೆ ನಾವು ನೋಟ್ ಪ್ಲೇಸ್ ಮಾಡುವಂಥದ್ದು. ಮಾಮೂಲಿ ಎಲ್ಲ ನೋಟು ಕಾಯಿನ್ಗಳನ್ನ ಪ್ಲೇಸ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾನೆ. ಅದು ಮಾಮೂಲಿ ಎಲ್ಲ ವ್ಯಾಲೆಟಲ್ಲಿ ಇರೋ ಥರನೇ ಇದೆ. ಅದನ್ನು ವಿಶೇಷತೆ ಏನಿದೆ. ಆಮೇಲೆ ಇದರಲ್ಲಿ ಎರಡು ಕಂಪಾರ್ಟ್ಮೆಂಟ್ ಇದೆ ನೋಟನ್ನು ಪ್ಲೇಸ್ ಮಾಡೋದಕ್ಕೋಸ್ಕರ. ಇದರಲ್ಲಿ ಅಷ್ಟೇ ವೈಶಿಷ್ಟ್ಯಗಳನ್ನು ಇಡುವಂಥದ್ದು. ಈಗ ನೇರವಾಗಿ ನೋಟ್ನ ಯಾವ ರೀತಿ ಡಿಟೆಕ್ಟ್ ಮಾಡೋದು ಅಂತೇಳಿ ಕೆಲವೊಂದು ನೋಟ್ಗಳನ್ನ ನಾನು ಹಾಕಿ ಇದರಲ್ಲಿ ತೋರಿಸ್ತೀನಿ, ಯಾವ ರೀತಿ ಅಕ್ಯುರಸಿ ಇದೆ ಅಂತ ಹೇಳಿ, ಯಾವ ರೀತಿ ಡಿಟೆಕ್ಟ್ ಮಾಡೋದು ಅಂತ ಹೇಳಿ ನೋಡೋಣ.
ನನಗೆ ಎಲ್ಲ ಡಿನಾಮಿನೇಷನ್ ನೋಟ್ಗಳು ಇಲ್ಲ, ಇರೋದನ್ನ ಅಷ್ಟೇ ತೋರ್ಸಕ್ ಸಾಧ್ಯ. ಇಲ್ಲಿದೆಯಪ್ಪ ನೋಟ್, ನೋಟ್ ಈಗ ಯಾವುದೋ ಒಂದು ನನಗೆ ಗೊತ್ತಿಲ್ಲ, ಒಂದು ನೋಟ್ನ ಇಡ್ತಾ ಇದ್ದೀನಿ. ನೋಟ್ ಇದು ನಾಲ್ಕು ಆ್ಯಂಗಲ್ ಇದೆ ಅಲ್ಲ, ಅದು ಫೋಲ್ಡ್ ಮಾಡುತ್ತಲ್ಲ, ಆ ಫೋಲ್ಡ್ ಆಗೋ ಆ್ಯಂಗಲಲ್ಲಿ ಇಡ್ತಾ ಇದ್ದೀನಿ. 200 ರುಪೀಸ್ ಅಂತ ಹೇಳ್ತಿದೆ, 200 ರೂಪಾಯಿ ಅಂತೆ. ಈಗ ಅದನ್ನು ಬೇರೆ ಆ್ಯಂಗಲಲ್ಲಿ ಇಡ್ತಾ ಇದ್ದೀನಿ, ರೈಟ್ ಸೈಡಿಗೆ ವಾಲಿಸ್ತಿದ್ದೀನಿ, ಸಾರಿ ಲೆಫ್ಟ್ ಸೈಡಿಗೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇಡ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳೋಣ, ಹೇಳ್ತಾ ಇಲ್ಲ. ಈಗ ಅದನ್ನು ನೇರವಾಗಿ ಇಡ್ತಾ ಇದ್ದೀನಿ, ಆಪೋಸಿಟ್. ಆಗ ಇಟ್ಟಿದ್ನಲ್ಲ ಈ ಫೋಲ್ಡ್ ಮಾಡೋದು, ಇದು ಈ ಫೋಲ್ಡ್ ಮಾಡೋ ಇದು ಎರಡು ಡಿವೈಡರ್ ಬರುತ್ತಲ್ಲ ಅಲ್ಲಿಂದ ಇಡ್ತಾ ಇದ್ದೀನಿ. ಅನೌನ್ಸ್ ಮಾಡುತ್ತೆ ನೋಡೋಣ, 10 rupees, 10 rupees, 10 rupees. ಇಲ್ಲಿಟ್ಟಾಗ 10 rupees, 10 rupees ಅಂತಿದೆ. ಈಗ ಇದನ್ನು ಉಲ್ಟಾ ಮಾಡಿಡ್ತೀನಿ. 200 rupees, 200 rupees. ಆಕ್ಚುಲಿ ಇದು 200 rupees, ಅದನ್ನು ನಾವು ಫೋಲ್ಡ್ ಮಾಡಿ ಎಲ್ಲಿ ಇಡ್ತೀವೋ ಅಲ್ಲಿ ಇಟ್ಟಾಗ ಅದು ತಪ್ಪು ಹೇಳ್ತಾ ಇದೆ. ಈಗ ಇಟ್ಟೆ, ಈಗ ರಾಂಗ್ ಇಟ್ಟ ಪೊಸಿಷನ್ನಲ್ಲಿ ಇಡ್ತಾ ಇದ್ದೀನಿ, ರಾಂಗ್ ಹೇಳ್ದು ಅದೇನು ಮಾತಾಡ್ತಿಲ್ಲ. ಹಾಂ, ಅದು ಆಪೋಸಿಟಲ್ಲಿ ಇಟ್ಟಾಗ 10 rupees ಅಂತ ಇದೆ. ಆ್ಯಕ್ಚುಲಿ ಇದು 200 rupees ಇದು. ಈಗ ಇನ್ನೊಂದು ಹೇಳೋಣ, ಇದೇನು ಓದಿರುತ್ತೆ ನೋಡ್ತೀನಿ. ಎಲ್ಲಿಡ್ಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಫೋಲ್ಡ್ ಮಾಡೋಕ್ಕೆ ಬರುತ್ತಲ್ವಾ. ಈಗ ನಾವು ಒಂದು ಉದ್ದ ನೋಟು ಅದನ್ನ ಹಿಂಗೆ ನಾವು ಸ್ಟ್ರೈಟಾಗಿ ಮಡಿಸ್ತೀವಿ, ಮಡಿಸಿದಾಗ ಎರಡು ಜೋಡುತ್ತಲ್ಲ, ಮಡಿಸಿದಾಗ ಎರಡು ನೋಟು ಅಂಟ್ಕೊಳ್ಳುತ್ತಲ್ಲ ಅಲ್ಲಿ ಇಡಬೇಕು. ಆ ಬೆಂಡ್ ಆಗೋ ಪೊಸಿಷನ್ ಇಲ್ಲ ಅಲ್ಲೇ ಅಲ್ಲ, ಅಲ್ಲಿಟ್ಟರೆ ರಾಂಗ್ ಹೇಳುತ್ತೆ. ನೋಡ, ಇದು ಈ ನೋಟ್ನ ಅದೇ ಥರ ಇಡ್ತೀನಿ, ಇದೇನು ರಾಂಗ್ ಹೇಳುತ್ತೆ ಅಂತ. ನೋಡೋ, ಅದರದ್ದು ಉಲ್ಟಾ ಇಡ್ತಿದ್ದೀನಿ. ಈಗ ಸರಿ ಹೇಳಿದ ಕಡೆ ಇಡ್ತಾ ಇದ್ದೀನಿ. 500 rupees, ಇದು 500 ಇದೆ, ಕರೆಕ್ಟ್ ಹೇಳ್ತಾ ಇದೆ. ಅದೇ ನೋಟ್ 10 ಅಂತಪ್ಪ. ಈಗ ಇನ್ನೊಂದು ನೋಟ್ ಇಡ್ತೀನಿ. ಸಾಕಪ್ಪ, ಹೇಳ್ತಿ ಇಡ್ತೀನಿ. ಇದು ಕರೆಕ್ಟಾಗಿ ಹೇಳ್ತದೆ, 500 rupees. ಪಟ್ ಅಂತ ಹೇಳುತ್ತೀನಿ, ತೊಂದರೆ ಇಲ್ಲ. ಬಟ್ ಏನಂತಂದ್ರೆ ಅದೇ ನಾನು ಹೇಳಿದ್ನಲ್ಲ, ಡಿವೈಡ್ ನಾವು ಫೋಲ್ಡ್ ಮಾಡ್ತೀವಲ್ಲ, ಆ ಎರಡು ನೋಟ್ ಜೋಡುತ್ತಲ್ಲ ಅಲ್ಲಿ ಇಡಬೇಕು, ಯಾವ ಪೊಸಿಷನಲ್ಲಿ ಇಡಬೇಕು. ನೋಟು ನೋಡೋಣ, ಹೆಚ್ಚು 500 ಇದೆ ಇರೋದು, ಹಂಗಾಗಿ 500 rupees ಕರೆಕ್ಟ್ ಅಂತ. ನೆಕ್ಸ್ಟ್ ಇನ್ನೊಂದು ಇಡ್ತಾ ಇದ್ದೀನಿ, ಇಡೋ ಪೊಸಿಷನಲ್ಲಿ ಇಟ್ಟರೆ ಕರೆಕ್ಟಾಗಿ ಗೊತ್ತಿರುತ್ತೆ. ಎಲ್ಲ ರಾಶಿ ಹಾಕಿಟ್ಟಿದ್ದೀನಿ ನೋಟು, ಎಷ್ಟೆಷ್ಟಿದೆ ಅಂತ ನನಗೂ ಐಡಿಯಾ ಇಲ್ಲ ಕರೆಕ್ಟಾಗಿ. ಎಲ್ಲ 500, ಮೇ ಬಿ ಜಾಸ್ತಿ 500 ಇರೋದು, 100 ಇದ್ರೆ ಹುಡುಕ್ದೆ ಕ್ಯಾಶೇ ಸಿಕ್ತಿಲ್ಲ. ಇದು 500 ಐತಲ್ಲ ನೋಡಿ, ಸರಿ ಹೋಯ್ತು. 50 rupees ಎಲ್ಲೋ ಇತ್ತು, 50 ಇಲ್ಲೊಂದು ಇದೆ ನೋಡೋಣ, ಮೇ ಬಿ ಇದು 50 rupees. ಕರೆಕ್ಟ್ ಆಗತ್ತೆ, ಇದೇ ರಾಂಗ್ ಪೊಸಿಷನಲ್ಲಿ ಇಟ್ಟು ನೋಡ್ತೀನಿ, ಉಲ್ಟಾ ಪೊಸಿಷನ್ ಏನು ಹೇಳುತ್ತೆ ಇಲ್ಲ, ಡಿಟೆಕ್ಟ್ ಆಗ್ತಿಲ್ಲ, ಅದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಇಡಂತ. ಇದ್ಯಾಕೋ ಕರೆಕ್ಟ್ ಆಗ್ತದೆ, 200 ಯಾಕೋ 10 rupees ಅಂತ. ಇದನ್ನು ನಾವು ಇನ್ನೊಂದು ಆ್ಯಂಗಲಲ್ಲಿ ಇಡ್ತೀನಿ, ಹಿಂಗೆ ಇಡ್ತೀನಿ. ಇಲ್ಲ, ಓಕೆ
ಇದು 500 200 ₹50 ಇದಿಟ್ಟಿದ್ದೀನಿ. ಇನ್ನೊಂದು ಎಲ್ಲಾದ್ರೂ ಇದೆಯಾ ಹುಡ್ಕೊಂಡು ಬರ್ತೀನಿ ಅಂತ ಹೇಳ್ರಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಈಗ ಒಂದು ನೋಟ್ ಸಿಕ್ಕಿದೆ, ಅದನ್ನೊಂದ್ಸತಿ ಇಡ್ತೀನಿ, ಏನನ್ನೋದು ನೋಡೋಣ. 10 ರೂಪಾಯಿದು ನನ್ನ ಪ್ರಕಾರ, ಬೇರೆ ಪರ್ಸಲ್ಲಿ ಇಟ್ಟಿದ್ದೆ. ಓಪನ್ ಮಾಡಿದ್ದೀನಿ, ಓಪನ್ ಮಾಡಿದಾಗ ಒಂದು ಲೈಟ್ ಬರುತ್ತೆ. ಆಕ್ಚುಲಿ ನೋಟ್ ಕ್ಯಾನ್ ನಾಟ್ ಬಿ ಆಥೆಂಟಿಕೇಟೆಡ್. ಸ್ವಲ್ಪ ಫೋಲ್ಡ್ ಫೋಲ್ಡ್ ಆಗಿದೆ ನೋಟ್. 10 ರುಪೀಸ್ ನೋಡಿ, ಕರೆಕ್ಟ್ ಆಗಿ 10 ರುಪೀಸ್ ಅಂತ. 10 ರೂಪಾಯಿ ಏನು ಬೇರೆ ಆ್ಯಂಗಲ್ ಅಲ್ಲಿ ಇಟ್ಟು ನೋಡೋಣ ಹೆಂಗ ಅನ್ನುತ್ತೆ ನೋಡೋಣ. ನೋಟ್ ಕ್ಯಾನ್ ನಾಟ್ ಬಿ ಆಥೆಂಟಿಕೇಟೆಡ್. ಇಲ್ಲ, ಡಿಟೆಕ್ಟ್ ಆಗಲ್ಲ. ನೋಟ್ ಕ್ಯಾನ್ ನಾಟ್ ಬಿ ಆಥೆಂಟಿಕೇಟೆಡ್. ನೋ, ನಾಟ್ ಡಿಟೆಕ್ಟಿಂಗ್. ನೋಟ್ ಕ್ಯಾನ್ ನಾಟ್ ಬಿ ಆಥೆಂಟಿಕೇಟೆಡ್. ಹಿಂಗೆ 10 ರುಪೀಸ್. ಅದೇ 10 ರೂಪಾಯಿ ಪುಣ್ಯ, ಯಾವ ನೋಟಿಗೂ ಒರಿಜಿನಲ್ ನೋಟಿಗೆ ಫೇಕ್ ಅಂತ ಹೇಳಿಲ್ಲ ಇಲ್ಲಿ ತನ. ಇದು ಫೇಕ್ ನೋಟ್ನು ಐಡೆಂಟಿಫೈ ಮಾಡುತ್ತಂತೆ, ಅಂದರೆ ಬರೀ ಕಾಗದ ಈ ಥರ ಏನಾದರೂ ಇಟ್ಟರೆ. ಅದನ್ನೊಂದ್ಸತಿ ಟ್ರೈ ಮಾಡೋಣ, ಯಾವಾಗ ಕಾಗದ ತಗೊಬರ್ತೀನಿ ಅಂತ ಹೇಳ್ರಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಯಾವುದೋ ಒಂದು ಪೇಪರ್ ಸಿಕ್ತು ನೋಡಿ, ಹಿಂಗಿದೆ. ಇದೀಗ ಇಡ್ತೀನಿ, ಎಕ್ಸ್ಪೆಕ್ಟ್ ಮಾಡ್ತೀರಿ ನೋಡೋದು. ಇಡ್ತಿದ್ದೀನಿ. ಫೇಕ್ ನೋಟ್, ನಕಲಿ ನೋಟ್. ಹೇಳಾಯ್ತು ಬರೋದು ನೋಡಿ, ಹೇಳ್ತಾ ಇದೆ. ಬರೀ ಯಾವ್ದೋ ಪೇಪರ್ ಇಟ್ಟಿರೋದು, ನಕಲಿ ನೋಟ್ ಅಂತ ಇದೆ. ನೋಟ್ ಕ್ಯಾನ್ ನಾಟ್ ಬಿ ಆಥೆಂಟಿಕೇಟೆಡ್. ಫೇಕ್ ನೋಟ್, ನಕಲಿ ನೋಟ್. ಡಿಟೆಕ್ಟ್ ಮಾಡುತ್ತೆ ಗುರು, ತೊಂದರೆ ಇಲ್ಲ. ಈ ಥರ ಇದು 100 ರುಪೀಸ್ ಇಂದ ನನಗೆ ಸಿಗಲಿಲ್ಲ ಫ್ರೆಂಡ್ಸ್, ಏನೋ ಮಾಡೋಕ್ಕಾಗಲ್ಲ. ರಿಯಾಕ್ಟ್ ಮಾಡುತ್ತೀನಿ ತೊಂದರೆ ಇಲ್ಲ ಅನ್ಸುತ್ತೆ. 20 ರುಪೀಸ್ ಇದೆಲ್ಲ ಸಿಕ್ಕಲಿಲ್ಲ. ಇಷ್ಟು ಸ್ಮಾರ್ಟ್ ವಾಲೆಟ್ನ ವೈಶಿಷ್ಟ್ಯತೆ. ಏನಂತೇಳಿ ಅದು ಓಪನ್ ಮಾಡಿದ ತಕ್ಷಣ ಕೆಲವೊಂದ್ಸತಿ ಬ್ಯಾಟ್ರಿ ಪರ್ಸೆಂಟೇಜ್ ಹೇಳಲ್ಲ, ಎಲ್ಲಿ ಡಾರ್ಕ್ ಕಂಡೀಷನ್ ಇರುತ್ತೋ ಅಲ್ಲಿ ಹೇಳಲ್ಲ. ನಾನೀಗ ಲೈಟ್ ಹಾಕ್ಕೊಂಡಿದ್ದೀನಿ ನೋಡ, ನೀವು ಲೈಟ್ ಆಫ್ ಮಾಡಿ ಅದು ಅನೌನ್ಸ್ ಮಾಡುತ್ತೆ ಅಂತೇಳಿ. ಡೈರೆಕ್ಟ್ ನೋಟ್ ಡಿಟೆಕ್ಟಿಂಗ್ ಮೂಡಿಗೆ ಹೋಗುತ್ತಂತೆ. ಬ್ಯಾಟ್ರಿ 75%. ಐ ತಿಂಕ್ ಇಲ್ಲಿ ಸ್ವಲ್ಪ ಲೈಟ್ ಇದೆ, ಎಲ್ಲಪ್ಪ ಡಾರ್ಕ್ ಹುಡ್ಕೋದು ಈಗ. ಬಟ್ ಅನೌನ್ಸ್ ಬ್ಯಾಟ್ರಿ ಅನೌನ್ಸ್ ಮಾಡಲ್ಲ, ಒಂದೊಂದು ಕಡೆ ನೋಡಿದ್ದೀನಿ. ಡೈರೆಕ್ಟ್ ನೋಟ್ ಡಿಟೆಕ್ಷನ್ಗೆ ಹೋಗುತ್ತೆ ನೋಡ. ಟೇಬಲ್ ಅಡಿಯಲ್ಲಿ ಇಡ್ತೀನಿ. ನೋಡಿ ಈಗ ಅಂದಿಲ್ಲ, ಅಂದರೆ ಡಾರ್ಕ್ ಪೊಸಿಷನಲ್ಲಿ ಇದ್ದಾಗ ನಿಮಗೆ ಡೈರೆಕ್ಟ್ ನೋ ಡಿಟೆಕ್ಟಿಂಗ್ ಮೋಡಿಗೆ ಹೋಗುತ್ತೆ. ಬ್ಯಾಟ್ರಿ ಗಿಟ್ರಿ ಏನು ಹೇಳಕ್ಕೆ ಹೋಗಲ್ಲ ಅದು. ಆಮೇಲೆ ಚಾರ್ಜರ್ ಏನು ಕೊಟ್ಟಿಲ್ಲ, ವೈರ್ ಗೇರ್ ಏನಿಲ್ಲ. ಚಾರ್ಜರ್ ಮಾಮೂಲಿ ಟೈಪ್ ಸಿ ಪಾಯಿಂಟ್ ಇರುತ್ತೆ, ಅದನ್ನು ಪ್ಲಗ್ ಮಾಡಬೇಕು. ಅದು ಚಾರ್ಜರ್ ಇದು ಕೆಳಗಡೆ ಇದೆ, ಫುಲ್ ಡೌನಲ್ಲಿ ಗೊತ್ತಾಗುತ್ತೆ. ಅದು ಮುಟ್ಟ ತಕ್ಷಣವೇ ಒಂದು ಓದ್ ಥರ ಇದೆ, ಅದೇ ತುಂಬಿಸಿದ್ರೆ ಆಯಿತು. ಅಲ್ಲಿಗೆ ಆದ ತಕ್ಷಣ ಒಂದು ಬಗ್ಗಿದೆ, ಚಾರ್ಜ್ ಆದ ತಕ್ಷಣ ಚಾರ್ಜಿಂಗ್ ಅಂತ ಹೇಳಲ್ಲ. ಚಾರ್ಜಿಂಗ್ ಆನ್ ಮಾಡಿದ್ದೀನಿ ನೋಡಿ, 100% ಅಂತ ಹೇಳೋದು ಫುಲ್ಲಾಗಿ. ಹೌದು ಈ ಥರ ಅನ್ನೋದು ಚಾರ್ಜಿಂಗ್ ಹಾಕಿದ ತಕ್ಷಣ ಬ್ಯಾಟ್ರಿ 100% ಅಂತ ಹೇಳೋದು. ಹಂಗೆ ಅವ್ರು ಹೇಳೋ ಪ್ರಕಾರ ಇದನ್ನ ಒಂದ್ಸತಿ ಫುಲ್ ಚಾರ್ಜ್ ಆದರೆ 1 ಮಂತ್ ಕಂಪ್ಲೀಟ್ ಯೂಸ್ ಮಾಡ್ಬೋದು ಅಂತ ಹೇಳಿ. ಇಷ್ಟೆಲ್ಲ ವೈಶಿಷ್ಟ್ಯತೆ ಇದೆ. ಇದನ್ನು ತಯಾರಿಸಿದವರು ಹೆಚ್ ವಿಷನ್ ಅಂತ ಹೇಳಿ, ಅವರು ಹಸೀಮ್ ವೈದ್ಯ ಅಂತ ಅವರ ಹೆಸರು. ಅವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಸಂಪರ್ಕಿಸಿ ಬೇಕಾದರೆ ಇದನ್ನು ಈ ಡಿವೈಸ್ನ ತರಿಸ್ಕೋಬೋದು. ಸೊ ಎಲ್ರಿಗೂ ಇದು ಕನ್ನಡದಲ್ಲಿರೋರಿಗೆ ಎಲ್ರಿಗೂ ಈ ಡಿವೈಸ್ ಪರಿಚಯ ಆಗಲಿ ಅಂಥೇಳಿ ನಾನು ಸ್ವತಃ ದುಡ್ಡು ಕೊಟ್ಟು ತರಿಸಿದ್ದು. ಇದೇನು ಸ್ಪಾನ್ಸರ್ಸ್ ವಿಡಿಯೋನೂ ಅಲ್ಲ, ಯಾವ ಥರ ರೀತಿನೂ ಅಲ್ಲ, ನನ್ನ ಸ್ವತಃ ಪರ್ಸ್ನಲ್ ಇಂಟ್ರೆಸ್ಟಿಂದ ಇದನ್ನು ಮಾಡಿದ್ದೀನಿ ಅಷ್ಟೇ. ಈ ಹೊಸ ನೋಟ್ಗಳು ಏನಾದರೂ ಹೊಸ ಡಿನಾಮಿನೇಷನ್ ಇಲ್ಲ, ಆ ನೋಟ್ ಇದು ವೇರಿಯಂಟ್ ಚೇಂಜ್ ಆಗಿ ಏನಾದರೂ ಬಂದರೆ, ಫಾರ್ ಎಕ್ಸಾಂಪಲ್ 50 ರುಪೀಸ್ ಇದೆ, ಇವತ್ತೊಂದು ಬೇರೆ ಥರ ಇದೆ, ನಾಳೆ ಇನ್ನೊಂದು 50 ರುಪೀಸ್ ಬಿಟ್ಟ, ಹಾಗೇನಾದರೂ ನಾನು ಕೇಳಿದೆ ಅವನಿಗೆ ಹೇಗೆ ಅಪ್ಪ ಇದು ಅಂತ. ಆಗ ಅವ್ರು ಹೇಳಿದರು ಅಪ್ಡೇಟ್ಸ್ ಏನು ಕೊಡಲ್ಲ, ಯಾಕಂದರೆ ಇದಕ್ಕೆ ಆ್ಯಪ್ ಸಪೋರ್ಟ್ ಏನಿಲ್ಲ, ಅಪ್ಡೇಟ್ ಓವರ್ ದ ಟಾಪ್ ಅಪ್ಡೇಟ್ ಏನು ಕೊಡೋಕ್ಕಾಗಲ್ಲ ಇದಕ್ಕೆ. ಹಾಗಾಗಿ ಅವ್ರು ಹೇಳಿದರು ನಾವು ಡಿವೈಸ್ನ ರಿಪ್ಲೇಸ್ ಮಾಡ್ಕೋಬೇಕು, ಆಫ್ ರೇಟಿಗೆ ಆಫ್ ರೇಟ್ ಕೊಡಬೇಕಾಗುತ್ತೆ. 3500 ಇದೆಯಲ್ಲ, ಅದು 1750 ಈ ಥರ ಏನೋ ಆಫ್ ರೇಟ್ ಅವ್ರು ಎಷ್ಟು ಫಿಕ್ಸ್ ಮಾಡ್ತಾರೆ ಅಷ್ಟಕ್ಕೆ ಕೊಡಬೇಕಾಗುತ್ತೆ. ಇವರು RBIಯಿಂದ ಕನ್ಫರ್ಮ್ ಮಾಡಿದಾರಂತೆ, ರೀಸೆಂಟಾಗಿ ಯಾವುದೇ ರೀತಿಯ ಹೊಸ ನೋಟ್ಗಳನ್ನ ಅವರು ಬಿಡೋ ಆಲೋಚನೆ ಇರಲಿಲ್ಲ ಅಂತ ಹೇಳಿ. ನಾವು ಆ್ಯಪ್ ಸಪೋರ್ಟು ಅಲ್ಲೇ ಅಪ್ಡೇಟ್ ಕೊಡಬೇಕು ಅಂತೆಲ್ಲ ಹೇಳ್ಬೋದು, ಬಟ್ ಅಷ್ಟೊಂದೆಲ್ಲ ಟೆಕ್ನಿಕಲಿ ಅದೆಲ್ಲ ಪಾಸಿಬಲ್ ಇಲ್ಲ. ಕೊಡೋಂಥ ಪಾಸಿಬಲ್ ಇದೆ, ತುಂಬ ದುಡ್ಡಿನ ಖರ್ಚು ವೆಚ್ಚಗಳು ಆಗಿರೋದ್ರಿಂದ ಸಣ್ಣ ಸ್ಟಾರ್ಟಪ್ ಇವರು ಏನೋ ಮಾಡಿದ್ದಾರೆ, ಅದಕ್ಕೆ ಫಂಡ್ನ ಕೊರತೆ ಇರುತ್ತೆ. ಒಂದು ಆ್ಯಪ್ ಡೆವಲಪ್ ಮಾಡೋದು
ಮತ್ತು ಈ ಥರ ಅಪ್ಡೇಟ್ಗಳನ್ನ ಸಿಂಗ್ ಮಾಡೋದು, ಅದಕ್ಕೊಂದು ಸರ್ವರ್ ಮೇಂಟೇನ್ ಮಾಡೋದೆಲ್ಲ ತುಂಬ ಅವರಿಗೆ ಬರ್ಡನ್ ಆಗೋಂಥ ಕೆಲಸ. ಹಾಗಾಗಿ ಏನೋ ನಮಗೋಸ್ಕರ ಮಾಡಿದಾರಲ್ಲ ಅಂಥೇಳಿ ಅವರಿಗೆ ಸಪೋರ್ಟ್ ಮಾಡಿ ತಗೊಂಡಿದ್ದೀನಿ ಅಷ್ಟೇ. ಯಾರ್ಯಾರು ಅನುಕೂಲನೋ ಇದ್ದರೆ ನಿಮ್ಗೆ ಕಾಲ್ ಮಾಡಿ, ಇಷ್ಟ ಆದರೆ ಗೊತ್ತಾಯ ಅಲ್ಲ. ಮತ್ತು ಇದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ರೆಗ್ಯುಲರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಅದು ನಾನು ಸುಮ್ಮನೆ ಊಹಾತ್ಮಕವಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ನಿಜವಾಗ್ಲೂ ಆ ಥರ ಇದ್ದರೆ ಎಷ್ಟು ಬಳಕೆ ಮಾಡಿದಾಗ ಗೊತ್ತಾದರೆ, ಅವರು ಕೇಳಿದಾಗ ತುಂಬ 6 ಮಂತ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅಂತ, ಏನು ಸಮಸ್ಯೆ ಇಲ್ಲ ಅಂತಂದರು. ಸ್ವತಃ ನನ್ನ ಕೈಯಿಂದ ನಾನು ಯೂಸ್ ಮಾಡಿಲ್ಲ. ಆಮೇಲೆ ಬೇರೆ ಏನು ಇದ್ರ ಬಗ್ಗೆ ಮಾಹಿತಿ ಕೊಡೋದು ಒಳ್ಳೆದಿಲ್ಲ ಅಂದ್ಕೋತೀನಿ. ಎಷ್ಟು ಇದ್ರೆ ಇನ್ಫಾರ್ಮೇಷನ್ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿರಿ, ಉತ್ತರ ಸಿಗುತ್ತೆ. ಧನ್ಯವಾದಗಳು.